ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಫಿಶ್ ತವಾ ಫ್ರೈ ಯಾವ ತರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಯೂಸ್ ಮಾಡ್ತಿರೋದು ಅಂಜಲ್ ಫಿಶ್ ಇಲ್ಲ ಕಿಂಗ್ ಫಿಶ್ ಅಂತಾರೆ ಇಲ್ಲ ಐಕುರಾ ಅಂತಾರೆ ಆ ಫಿಶ್ ಯೂಸ್ ಮಾಡ್ತಿರೋದು ನೀವು ಯಾವ ಫಿಶ್ ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ಸೀ ಫಿಶ್ ಆದರೆ ತುಂಬ ಟೇಸ್ಟಿ ಆಗಿರುತ್ತೆ ರಿವರ್ ಫಿಶ್ಗಿಂತ ಈ ಮೆಥಡಲ್ಲಿ ನೀವು ಫಿಶ್ ಫ್ರೈ ಟ್ರೈ ಮಾಡಿದ್ರೆ ಬೇರೆ ಯಾವ ಮೆಥಡು ಇಷ್ಟ ಆಗಲ್ಲ ತುಂಬ ಟೇಸ್ಟಿ ಆಗಿರುತ್ತೆ ಮತ್ತೆ ತುಂಬ ಈಸಿಯಾಗೂ ಪ್ರಿಪೇರ್ ಮಾಡ್ಕೋಬಹುದು ಯಾವ ತರ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ಮಡಿಕೆ ತಗೊಂಡಿದ್ದೀನಿ ಅದಕ್ಕೆ 1 ಟೀಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿ 3/4 ಟೀಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ಳಿ ಮತ್ತೆ 1/4 ಟೀಸ್ಪೂನ್ ಅಷ್ಟು ಅರಿಶಿನ ನಂತರ ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ 1/2 ಟೀಸ್ಪೂನ್ ಹಾಕಿದ್ದೀನಿ 1/3 ಟೀಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳಿ ಮತ್ತೆ ಅದಕ್ಕೆ 1 ಟೀಸ್ಪೂನ್ ಅಷ್ಟು ನಿಂಬೆ ರಸ ಹಾಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಸಾಲಾ ಚೆನ್ನಾಗಿ ಸ್ಮೂತ್ ಪೇಸ್ಟ್ ತರ ಕಲಿಸ್ಕೊಳ್ಳಿ ನಾನು ಫಿಶ್ ಅದ ಏನು ಐಟಂ ಮಾಡಿದ್ರೋನು ಮಡಿಕೆಯಲ್ಲೇ ಮಾಡೋದು ಅದು ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತೆ ಸ್ಮೆಲ್ ಎಲ್ಲ ಅಷ್ಟೊಂದು ಇರಲ್ಲ ಅದಕ್ಕೋಸ್ಕರ ಮಡಿಕೆ ಯೂಸ್ ಮಾಡೋದು ನಿಮ್ಮತ್ರ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಮಾಮೂಲಿ ಸ್ಟೀಲ್ ಪಾತ್ರೆಯಲ್ಲಿ ಯೂಸ್ ಮಾಡ್ಕೊಳ್ಳಿ ಇದೆ ತರ ಸ್ಮೂತ್ ಪೇಸ್ಟ್ ಆಗಿ ಕಲಿಸ್ಕೊಳ್ಳಿ ಮತ್ತೆ ಅದರಲ್ಲಿ ಸಾಲ್ಟ್ ನೀವು ಒಂದ ಸತಿ ಚೆಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಅಂಜಲ್ ಫಿಶ್ ತಗೊಂಡಿರೋದು ಒಂದು 1/2 ಕೆಜಿ ಅಷ್ಟು ತಗೊಂಡಿದ್ದೀನಿ ಫಿಶ್ ದು ಎರಡು ಸೈಡ್ ಅಲ್ಲೂ ಮಸಾಲಾ ಚೆನ್ನಾಗಿ ಹಚ್ಚಬೇಕು ಮಸಾಲಾ ಚೆನ್ನಾಗಿ ಇಡಿಬೇಕು ಅದೇ ತರ ಚೆನ್ನಾಗಿ ಹಚ್ಚಿಕೊಳ್ಳಿ ನಂತರ ಅದನ್ನ ಮ್ಯಾರಿನೇಟ್ ಮಾಡಕ್ಕೆ ಅಂತ ಒಂದು 1/2 ಗಂಟೆ ಇಟ್ಬಿಡಿ ಮತ್ತೆ ಖಾರ ಇಷ್ಟ ಆಗಲ್ಲ ಅಂದ್ರೆ ಚಿಲ್ಲಿ ಪೌಡರ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಂತರ ಒಂದು ಐರನ್ ದೋಸಾ ತವಾ ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಬಿಸಿ ಆನಂತರ ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಹಾಕೊಳ್ಳಿ ನಿಮಗೆ ಕೋಕೋನಟ್ ಆಯಿಲ್ ಫ್ಲೇವರ್ ಇಷ್ಟ ಇಲ್ಲ ಅಂದ್ರೆ ಮಾಮೂಲಿ ಆಯಿಲ್ ಹಾಕೊಳ್ಳಿ ಬಟ್ ಕೋಕೋನಟ್ ಆಯಿಲ್ ಆದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ತವಾ ಚೆನ್ನಾಗಿ ಬಿಸಿ ಆನಂತರ ಫಿಶ್ ಪೀಸಸ್ ಎಲ್ಲ ಹಾಕೊಳ್ಳಿ ನಂತರ ಅದು ಒಂದು 6 ಟು 7 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ಕುಕ್ ಮಾಡುವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೊಳ್ಳಿ ತುಂಬಾ ಹೈ ಫ್ಲೇಮ್ ಅಲ್ಲಿ ಹಾಕಬಾರದು ಮತ್ತೆ ಲೋ ಫ್ಲೇಮ್ ಅಲ್ಲಿ ಹಾಕೋಬಾರದು ಒಂದೊಂದು ಸ್ಟವ್ ಇಂದ ವೇರಿ ಆಗುತ್ತೆ ಅದ ಚೆಕ್ ಮಾಡ್ಕೊಂಡು ಹಾಕೊಳ್ಳಿ ಇವಾಗ ಆಲ್ಮೋಸ್ಟ್ ಆಗಿದೆ ಅದನ್ನ ನಾವು ಟರ್ನ್ ಮಾಡ್ಕೊಳ್ಳೋಣ ವಿಡಿಯೋ ನೋಡ್ತಾರೆ ಯಾರಾದರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಈಗ ನೋಡಿದ್ರಲ್ವಾ ಒನ್ ಸೈಡ್ ಎಲ್ಲ ಆಲ್ಮೋಸ್ಟ್ ಕುಕ್ ಆಗಿದೆ ಸ್ವಲ್ಪ ಆಯಿಲ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಸ್ವಲ್ಪ 1 2 ಟೀಸ್ಪೂನ್ ಅಷ್ಟು ಮೇಲೆ ಹಾಕೊಳ್ಳಿ ತವಾ ಫ್ರೈಗೆ ತುಂಬಾ ಆಯಿಲ್ ಹಾಕಬಾರದು ಅವಾಗ ಬರೀ ಆಯಿಲ್ ಟೇಸ್ಟ್ ಬರುತ್ತೆ ಫಿಶ್ ಟೇಸ್ಟ್ ಗಿಂತ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಎರಡು ಸೈಡ್ ಕುಕ್ ಆಗಿದೆ ನೆಕ್ಸ್ಟ್ ಸೈಡ್ ಒಂದು 5 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು ನೋಡಿದ್ರಲ್ವಾ ತುಂಬಾ ಈಸಿ ಆಗಿದೆ ಅಷ್ಟೇ ಟೇಸ್ಟಿಯೂ ಆಗಿದೆ ಸೋ ಎಲ್ಲರೂ ಟ್ರೈ ಮಾಡಿ ನೋಡಿ ಕೇರಳ ಸ್ಟೈಲ್ ಅಲ್ಲಿ ಫಿಶ್ ತವಾ ಫ್ರೈ ರೆಡಿ ಆಗಿದೆ ಎಲ್ಲರೂ ಟ್ರೈ ಮಾಡಿ ನೋಡಿ